नमस्कार वीक्षकरे, हलो डॉक्टर नेर प्रसारद कार्यक्रम के तमगेल्लरिगू आत्मीय स्वागत। नानु कुसुम। इंदिन दिन मनुष्य प्रतियो रीतिया शारीरिक मानसिक बाधे का शारीरिक नो अंदा नो मनुष्य सहज प्रक्रिया आ नो मितिमी हंत का ना वैद्यर संपर्क नो निवारक मात्रे मेलेबितर तक चिकित्से पड़कोती तदन नो बिगड़ा अद्क यहां चिकित्से पड़को गोंदल सहज आगे मनुष्य शारीरिक नो कारण उसे सामान्य बयस भोग संपत्त अनायस तोरदा नमल मनुष्य प्रतियो अंगे रीतलू बड़स्कोलक सुखद सुपति के लिए तेलाता प्रतियो अंगूड चटविक स्थगितगे इंत सदर्भली मनुष्य शारीरिक नो अंदा मंडी नोबू कीली नोबू अथवा ना गौटी आर्थ्रेटिस अनेक विधव कील नोवी बना नोड़ता हि समस्या यहाँ परहार कंको नो निवारक मतुपड़ी चिकित्से होरतुपड़े आ नोव निर्वहणे विधान कूड़ा कूलर आर एफ एवत दिन बहुत प्रचलित कूल आर एफ ए ट्रीटमेंट यी नमें दरकते कल्सकोड़े एलिवेट पेन मैनेजमेंट क्लिनिक डॉक्टर विक्वार अहमद नम जो बनी कार्यक्रम के वेलकम। नमस्कार सर। नमस्कार। ओके सो ना मोदलिगे तिळ्कोळ्ळेबेकु पेन मैनेजमेंट अंत प्रतियोब्रिगू कूड तुम्बाने आसक्ति कुतूहल एरडू कूड इरुत्ते एनप्पा पेन मैनेजमेंट याव रीति माडबहुदु नोवन्न निर्वहणे माडबहुदा अंत सो वाट इस एलिवेट अंद्रे एलिवेट अंद्रे एनु अंत तिळ्कोळ्ळि। एलिवेट अंद्रे नो निवारणे सो नम्म क्लिनिक नल्लि नावु पेन फिजिशियन्स ऑर्थोपेडिशियन्स स्पाइन सर्जन्स एल्ला जोतेनल्लि ओंदु केलस माड्ता इद्दीवि फिजियोथेरपिस्ट इद्दारे न्यूट्रिशनिस्ट पूर्तियागि बंद मल्टी ब्रांचेस सदाशिव इंद्रानगर मत दासरहल्ली सो नम क्लिनिक बंद एक्चुअली नोड़े प्रॉपर क्लिनिक हॉस्पिटल कंसल्टिंग रूम्स मल्टिपल कंसल्टिंग रूम्स प्रोसीजर ना बरी सूजी मूलक ट्रीटमेंट इन नम हर इन ब्लाइंड प्रोसीजर्स बरी पेशेंट बंद तक्षण परीक्षे नोड़ती ಅದಾದ್ಮೇಲೆ ಏನಾದರೂ ಒಂದು ನೋ ಅಂದ್ರೆ ಒಂದು ಅಕ್ಯೂಟ್ ಪೇನ್ ಅಂತ ಹೇಳ್ತೀವಿ 3 ತಿಂಗಳು ಕೊಳಗಡೆ ಇದ್ರೆ ಇಲ್ಲ ದೀರ್ಘಕಾಲದ ನೋ ಏನಾದರೂ ಇದ್ರೆ ಕ್ರಾನಿಕ್ ಪೇನ್ ಅಂತ ಹೇಳ್ತೀವಿ 3 ತಿಂಗಳು ಆದ್ಮೇಲೆ ಅದು ಕ್ರಾನಿಕ್ ಪೇನ್ ಅಂತ ಹೇಳ್ತೀವಿ ಸೋ ಆ ಟೈಮ್ ನಲ್ಲಿ ನಾವು ಅಸೆಸ್ ಮಾಡ್ಬಿಟ್ಟು ಪ್ರೊಸೀಜರ್ ಏನಾದರೂ ಪೇಷಂಟ್ ಬೇಕಾ ಅಂತ ನೋಡ್ಬಿಟ್ಟು ಮಾಡ್ತೀವಿ ಓಕೆ ಅಂತ ನಾವು ಮಾಡ್ತರೋದು ನಾವು ಪ್ರೊಸೀಜರ್ ಮಾಡ್ತರೋದು ಎಲ್ಲ ಬರಿ ಲೋಕಲ್ ಅನೆಸ್ಥೀಷಿಯಾ ಕೊಟ್ಟು ಮಾಡ್ತರೋದು ಡೇಕೇರ್ ಪ್ರೊಸೀಜರ್ ಬ್ಲೈಂಡ್ ಏನಿಲ್ಲ ಅಲ್ಟ್ರಾಸೌಂಡ್ ಇಲ್ಲ ಅಂದ್ರೆ ಎಕ್ಸ್ರೇ ಮೂಲಕ ಮಾಡ್ತರೋದು ಟ್ರೀಟ್ಮೆಂಟ್ ಓಕೆ ಸೋ ಅಂತ ಅಂದ್ರೆ ಡೇಕೇರ್ 24 ಅವರ್ಸ್ ಅಲ್ಲಿ ನಾವು ಅಂದ್ರೆ ನಾವು ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕು ಅನ್ನೋ ಒಂದು ಅವಶ್ಯಕತೆ ಏನಿರೋದಿಲ್ಲ ಸೋ ಆ ಟೈಮ್ ನೀವು ಅಕ್ಯೂಟ್ ಅಥವಾ ಕ್ರಾನಿಕ್ ಪೇನ್ ಅಂತ ಅದನ್ನ ಗುರುತಿಸಿ ಅದಕ್ಕೆ ತಕ್ಕಂತ ಚಿಕಿತ್ಸೆನ ನೀಡ್ತಾ ಇದ್ದೀರಾ ಓಕೆ ಸಾಮಾನ್ಯವಾಗಿ ಈಗ ಎಲಿವೇಟ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ ಗೆ ನೀವು ಸಾಕಷ್ಟು ನೀವು ರೋಗಿಗಳನ್ನು ನೀವು ಕನ್ಸಲ್ಟ್ ಮಾಡಿರ್ತೀರಾ ಆದರೆ ಯಾವ ವಿಧವಾದಂತಹ ಯಾವ ಬಗೆಯ ಒಂದು ವ್ಯಕ್ತಿಗಳು ನಿಮ್ಮಲ್ಲಿಗೆ ಬರ್ತಾರೆ ಈ ಒಂದು ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಅಂತ ತಿಳಿಸ್ಕೊಡಿ नम क्लिनिक गे एल्ला रीतिय पेशेंट बर्तार तलेयिंद हिम्मिडि तनक एल्ला पेशेंट्स नोड्ता इद्दीवि तले अंद्रे तलेयिंद स्टार्ट माड्रे हेडेक् मैग्रेन हेडेक् इरलि टेंशन क्लस्टर हेडेक् इरलि अथवा कत्तु नोवु ट्रैजमिनल न्यूरालजी अंत हेळ्तीवि फेशियल तुंबा एक्सक्रूशियेटिंग पेन इरुत्ते ई सलमान खान गे एल्ला बंदित्तल्ल आ नोवु या कैगे कैयिंद कत्तिंद कैगे जोम ಇಡಿಯತ್ತಲ್ಲ ಸರ್ವೈಕಲ್ ಸ್ಪಾಂಡಿಲೈಟಿಸ್ ರಾಡಿಕಲೋಪತಿ ಎಲ್ಲ ಹೇಳ್ತೀವಿ ಆ ಜೊತೆನಲ್ಲಿ ಬೆನ್ನು ಮೇಲಿಂದ ಕೆಳಗಡೆ ತನಕ ಸಿಯಾಟಿಕ್ ಪೇನ್ ಮತ್ತೆ ಮಣ್ಕಾಲು ಮಣ್ಕೈಯು ಹಿಪ್ ಪೇನ್ ಸೊಂಟ ನೋವು ಜೊತೆನಲ್ಲಿ ಹಿಮ್ಮಡಿ ನೋವು ಎಲ್ಲ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಕ್ಯಾನ್ಸರ್ ಪೇಷಂಟ್ಸ್ ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ನಮ್ಮ ಕ್ಲಿನಿಕ್ ನಲ್ಲಿ ಓಕೆ ಡಾಕ್ಟರ್ ಸಾಮಾನ್ಯವಾಗಿ ಪೇನ್ ಅಂತ ಅಂದ ತಕ್ಷಣ ಪ್ರತಿಯೊಬ್ಬ ಮನುಷ್ಯನು ಕೂಡ ಅವನ ದೈನಂದಿನ ಚಟುವಟಿಕೆಗಳನ್ನು ಮಾಡ್ಕೊಳ್ಳಬೇಕು ಅಂತ ಅಂದ್ರೆ ನಮ್ಮ ಶರೀರ ಸುಸ್ಥಿತಿಯಲ್ಲಿ ಇರಬೇಕು ಅಂತ ಅಂದ್ರೆ ಯಾವುದೇ ರೀತಿಯಾದಂತ ನೋವುಗಳು ಬಾಧಿಸಬಾರದು ಆದ್ರೆ ಈ ಪೇನ್ ಅಂತ ಬಂದಾಗ ನೀವು ಹೇಳಿದ್ರಿ ಅಡಿಯಿಂದ ಮುಡಿಯವರೆಗೆ ತಲೆಯಿಂದ ಕಾಲುವರೆಗೂ ಕೂಡ ಅನೇಕ ರೀತಿಯಾದಂತ ನೋವುಗಳು ಕಾಡ್ತಾ ಹೋಗುತ್ತೆ ಅದಕ್ಕೆ ವಯಸ್ಸಿನ ಭೇದ ಅಂತೂ ಇರೋದಿಲ್ಲ ಸೋ ಹಾಗಾಗಿ ಈ ಒಂದು ನೋವುಗಳು ಕಾಣಿಸ್ಕೊಂಡಾಗ ನಮಗೆ ಸಾಮಾನ್ಯವಾಗಿ ಗೊತ್ತಿರುವಂತ ಒಂದೇ ಒಂದು ವಿಚಾರ ನಮ್ಮ ಕಣ್ಮುಂದೆ ಬರೋದು ಅಂತ ಅಂದ್ರೆ ಒಂದು ಪೇನ್ ಕಿಲ್ಲರ್ಸ್ ತಗೊಳ್ತೀವಿ ಆದ್ರೆ ಅದರಿಂದ ಎಷ್ಟೊಂದೆಲ್ಲ ದುಷ್ಪರಿಣಾಮಗಳು ಆಗುತ್ತೆ ಅಂತ
ಗೊತ್ತಿದ್ರು ಸಹಿತ ನಾವು ಸೊ ಬೇರೆ ಯಾವುದೇ ದಾರಿ ಇಲ್ಲ ಅದರ ನಾವು ನುಂಗ್ತೀವಿ ಸೊ ಇದನ್ನ ಹೊರತುಪಡಿಸಿದ್ರೆ ನಾವು ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ ಅಲ್ಲಿ ಸಾಕಷ್ಟು ಟ್ರೀಟ್ಮೆಂಟ್ ಗಳನ್ನು ನೀವು ನೀಡ್ತಾ ಇದ್ದೀರಾ ಅದರಲ್ಲೂ ಕೂಲ್ಡ್ ಆರ್ ಎಫ್ ಎ ಬಗ್ಗೆ ನಾವು ಸಾಕಷ್ಟು ಕೇಳಿದೀವಿ ಹಾಗಾದ್ರೆ ಈ ಒಂದು ಕೂಲ್ಡ್ ಆರ್ ಎಫ್ ಎ ನ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಮತ್ತೆ ಯಾರೆಲ್ಲ ಇದನ್ನ ಪಡೆದುಕೊಳ್ಳಬಹುದು ಅಂತ ತಿಳಿಸ್ಕೊಡಿ नम क्लिनिक बेरे क्लिनिक मंडी नो मणकाल नो हत पेशेंट निम बंद आर ऐल पेशेंट मंडी नो बार अद्रे लाइफ स्टैल वयस वो आगे फीमेल तुम्बा कामन अंड इन अब काल सैड मणकाल नो ऐन बंतर पक इकोलक भुज नो तर इला अल सो वेट बेरिंग इट्स अ वेट बेरिंग जॉइंट बेसिकली हिप्स मंडी मणकाल अथवा आंकल जॉइंट सो अदर अः इन ट्रीटमेंट को अस्ट ईजी फस्ट सूजी मूलक ब्लॉक नोड़ी इनमु मणकाल मेलिंद मूले केूले सेंटर नमेंगे काटलेज वयस ऐन तूक निम्मेल एक्स्ट्रा प्रेशर बरतल आव घर्षण आगते ऊट बंद बट काटलेज सो आल बंद मेले कूत बट कांटेक्ट नल बरबार घर्षण बंद पूर्ति काटलेज सो आ पेन पेन ऐन काल नोड़ी पेशेंट स्वल्प बेंड हिंग इला हिंग सो वेरी कॉमनली नोड़े ಕಾಲು ಬೆಂಡ್ ಇರುತ್ತೆ ಬಲಗಡೆ ಇಲ್ಲ ಆಚೆ ಈ ತರ ಬೆಂಡ್ ಆಗಿರುತ್ತೆ ಸೋ ಆ ಸ್ಟೇಟ್ ನಲ್ಲಿ ನಾವು ಏನು ಮಾಡ್ತೀವಿ ಫಸ್ಟ್ ಇಂಜೆಕ್ಷನ್ ಕೊಟ್ಟು ನೋಡ್ತೀವಿ ಈ ಜಾಗದಲ್ಲಿ ನಿಮಗೆ ಮೂರು ಜಾಗದಲ್ಲಿ ನಿಮಗೆ ನರ ಇರುತ್ತೆ ಆ ನರ ನಾವು ಏನು ಮಾಡ್ತೀವಿ ಫಸ್ಟ್ ಇಂಜೆಕ್ಷನ್ ಮೂಲಕ ಅಲ್ಟ್ರಾಸೌಂಡ್ ನಲ್ಲಿ ಅಥವಾ ಸಿಎಂ ಎಕ್ಸ್ರೇ ನಲ್ಲಿ ನೋಡ್ಬಿಟ್ಟು ನಾವು ಇಂಜೆಕ್ಷನ್ಸ್ ಕೊಟ್ಟು ನೋಡ್ತೀವಿ ಅದರಲ್ಲಿ ಒಂದು 50 ಪೈಸಕ್ಕೆ ಮೇಲೆ ನೋವು ಕಡಿಮೆ ಆಯ್ತಂದ್ರೆ ನಾವು ಕೂಲ್ಡ್ ಆರ್ ಎಫ್ ಅಂತ ಮಾಡ್ತೀವಿ ಕೂಲ್ಡ್ ಆರ್ ಎಫ್ ಅಂದ್ರೆ ಇದು USFD ಅಪ್ರೂವ್ಡ್ ನಮ್ಮ ಕಂಟ್ರಿದಲ್ಲಿ ತುಂಬಾ ಕಡಿಮೆ ಜಾಗ ಇದು ಇಟ್ಕೊಂಡಿದ್ದಾರೆ ಅಂಡ್ ಎಫೆಕ್ಟಿವ್ಲಿ ಇಟ್ಸ್ ಅ ತುಂಬಾ ಎಫೆಕ್ಟಿವ್ ಟ್ರೀಟ್ಮೆಂಟ್ ಮಂಡಿ ನೋವಿಗೆ ಅದು ಏನು ಮಾಡ್ತೀವಿ ಅಂದ್ರೆ ಯಾವ ನರ ನಾವು ಬ್ಲಾಕ್ ಮಾಡಿದೀವಿ ಆ ಜಾಗದಲ್ಲಿ ಸೂಜಿ ಮೂಲಕನೇ ಈ ಟ್ರೀಟ್ಮೆಂಟ್ ಮಾಡ್ತಾ ಇರೋದು ಕೂಡ ಇದು ಡೇಕೇ ಪ್ರೊಸೀಜರ್ ಬಂದ್ರೆ ಒಂದು ಮ್ಯಾಕ್ಸಿಮಮ್ 1 ಅವರ್ 1 1/2 ಅವರ್ ನಲ್ಲಿ ಮ್ಯಾಕ್ಸಿಮಮ್ ಪೇಷಂಟ್ ಮನೆಗೆ ಹೋಗಬಹುದು ಬಟ್ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಅಂದ್ರೆ 1 ವರ್ಷದಿಂದ ಇಟ್ಕೊಂಡು 5 6 7 ವರ್ಷ ತನಕನು ನೋವು कड़म आगते स्पेशली पेशेंट्स बरी मंडी नो कूल्ड आर एफ बेन्नोगेबू फेसेट प्रॉब्लम अंत हेल्ती अद्कू अंड हिप के शोल्डर्स सो बेसिकली ऐन इवग सूजी सूजी नर हर हमबिट स्टिम्युलेट ना हीट को आ जगह कन्वेंशनल आर एफ अंत नार्मल आर एफ इतने बेसिकली ना नर हर हमबिट हीट को सो कूल्ड आर एफ USFDA अप्रूव्ड सो अदर द चांस आफ कवरींग द नर्व अंड नो कड़म आगो जाती ट्रीटमेंट सो फैन अंतर कूल्ड आर एफ ए बे योच अगत्य याकंतरी USA अप्रूव अंतर सो जो मंडी नोबा बेनोबू एस्टो मंदी सामान्य टोटल हिप रिप्लेसमेंट थेरपी कूल्ड आर एफ ए तपस्बा अ प्रश्ने का डॉक्टर सो ऐन नो ग्रेडिंग्स ऑस्टियोआर्थराइटिस आर्थराइटिस बंद पेशेंट के ग्रेडिंग प्रकार ग्रेडिंग गैप गैप एक्सरे नोडिबिट्टु नावु हेळबहुदु जोतेनल्ली सुत्ति इरोदु जॉइंट एष्टु डिजनरेटेड इदे अद प्रकार नावु 1 2 3 एंड 4 अंत डिवाइड माड्तीवि सो इवाग थर्ड टू फोर्थ ग्रेड नल्ली हायर ग्रेड्स नल्ली पेशेंट इद्रे तो ಸುತ್ತಿ ಇದರಲ್ಲಿ ಏನು ಕಾಣಿಸ್ತಾ ಇಲ್ಲ ನಿಮಗೆ ಮಾಂಸ ಕಾಣಿಸ್ತಾ ಇಲ್ಲ ಸುತ್ತಿ ಇರೋದು ಟೆಂಡನ್ಸ್ ಲಿಗಮೆಂಟ್ಸ್ ಎಲ್ಲ ಕಾಣಿಸ್ತಾ ಇದೆ ಬಟ್ ಮಾಂಸ ಕಾಣಿಸ್ತಾ ಇಲ್ಲ ಸೊ ಈ ಚಿಬೋನ್ ಇದೆ ಇದಕ್ಕೆ ಇದೆಲ್ಲ ಬಂದಿಲ್ಲ ಅಟ್ಯಾಚ್ ಆಗುತ್ತೆ ಟೆಂಡನ್ಸ್ ಸೊ ಈ ಮಸಲ್ಸ್ ಎಲ್ಲ ವೀಕ್ ಆಗಿಬಿಡುತ್ತೆ ಸೊ ಈ ಮಸಲ್ಸ್ ಎಲ್ಲ ನಾವು ಸ್ಟ್ರೆಂಥನ್ ಮಾಡ್ಕೋಬೇಕು ಆಪರೇಷನ್ ನಲ್ಲಿ ಏನು ಮಾಡ್ತಾರೆ ಪೂರ್ತಿ ಎಲ್ಲ ಚೇಂಜ್ ಮಾಡ್ತಾ ಇಲ್ಲ ಬರಿ ಇಷ್ಟ್ ಕಟ್ ಮಾಡ್ಬಿಟ್ಟು ಇಲ್ಲಿ ಇಷ್ಟ್ ಕಟ್ ಮಾಡ್ಬಿಟ್ಟು ಇಷ್ಟ್ ಮಾತ್ರ ಈ ಜೋಡ್ ಮಾತ್ರ ಜಾಯಿಂಟ್ ನಲ್ಲಿ ಇದೆ ಅಲ್ಲ ಅದು ಮಾತ್ರ ಚೇಂಜ್ ಮಾಡ್ತಾ ಇರೋದು ಸೊ ಕೂಲ್ಡ್ ಆರ್ಎಫ್ ದಲ್ಲಿ ಇಟ್ಸ್ ಅ ಡೇಕೇರ್ ಪ್ರೊಸೀಜರ್ ಅಂಡ್ 1 1 1 1 1/2 ಅವರ್ಸ್ ನಲ್ಲಿ ಮುಗಿಯುತ್ತೆ ಅಂಡ್ ಎಫೆಕ್ಟಿವ್ ಇರುತ್ತೆ ಟ್ರೀಟ್ಮೆಂಟ್ ಡೆಫಿನೆಟ್ಲಿ
ಎಸ್ ಡಾಕ್ಟರ್ ಸೋ ವೀಕ್ಷಕರೇ ನೋಡ್ತಾ ಇದ್ದೀರಾ ಸಾಮಾನ್ಯವಾಗಿ ಮಂಡಿ ನೋವು ಅನ್ನೋದು ಇವತ್ತಿನ ದಿನದಲ್ಲಿ ವಯಸ್ಸಿನ ಭೇದವಿಲ್ಲದೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ ಈ ಮಂಡಿ ಚಿಪ್ಪಿನ ಬದಲಾವಣೆ ಅಂತ ನಾವು ಕೇಳಿರ್ತೀವಿ ಇಂತ ಒಂದು ಚಿಕಿತ್ಸೆಗೆ ಒಳಗಾಗುವ ಮುನ್ನ ನಾವು ಒಂದು ಬಾರಿ ಯೋಚಿಸಿದ್ರೆ ಸೋ ಇದಕ್ಕೆ ಚಿಕಿತ್ಸೆನೇ ಬೇಡ ಬದಲಾಗಿ ಶಸ್ತ್ರಚಿಕಿತ್ಸೆನ ಹೊರತುಪಡಿಸಿದ್ರೆ ಕೂಲ್ ಹಾರಿಫೆ ಇಂದ ಕೂಡ ಇದನ್ನ ಗುಣಮುಖ ಪಡಿಸಿಕೊಳ್ಳಬಹುದು ಮತ್ತಷ್ಟು ವಿಚಾರಗಳನ್ನು ತಿಳಿಸ್ಕೊಳ್ತೀವಿ ಆಫ್ಟರ್ ದ ಶಾರ್ಟ್ ಬ್ರೇಕ್ हलो डॉक्टर नेर प्रसार कार्यक्रम के मत स्वागत वीक्षक कूल हरिफे बेचे साकु महिति बट स्टील कुतूहल इतने नम शरीर मंडी नो आगो बेनो आगबा बे नोगू रीति रामबण अंतर्रेवते दृश्य तोर्सको नोडक बनी ವಿಕಾರ್ ಅಹಮದ್ ಸರ್ ನಾವು ಕೇಳುವ ಎಲ್ಲಾ ಪ್ರಶ್ನೆಗಳಿಗೂ ನೀವು ದೃಶ್ಯದ ಮುಖಾಂತರನೇ ಉತ್ತರ ನೀಡಿಬಿಟ್ಟಿದ್ದೀರಾ ಸಿ ಇಂತ ಒಂದು ಕೋವಿಡ್ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಎಂತ ರೀತಿಯ ಒಂದು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಸೋ ಯಾವ ರೀತಿ ಇದಂತ ಮುಂಜಾಗ್ರತೆ ಕ್ರಮಗಳನ್ನು ನೀವು ಪ್ರಿಕಾಷನ್ಸ್ ನ ತೆಗೆದುಕೊಳ್ಳತಾ ಇದ್ದೀರಾ ಅಂತ ಕೂಡ ತೋರಿಸಿದ್ದೀರಾ ಸೋ ನಮಗೆ ಒಂದು ರೀತಿ ಸೇಫ್ಟಿ ಅನ್ನೋದು ನಿಮ್ಮ ಒಂದು ಕ್ಲಿನಿಕ್ ಅಲ್ಲಿ ತೋರ್ದಿದೆ ಅಂತ ಹೇಳಬಹುದು ಸೋ ಇನ್ನ ನಾವು ವಿಷಯಕ್ಕೆ ಬಂದ್ರೆ ಎಲಿವೇಟ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ ಅಂತ ಅಂದಾಗ ಸೋ ಯಾವ ರೀತಿಯಾದಂತ ನೋವುಗಳಿಗೆ ಯಾವ ರೀತಿಯಾದಂತ ಟ್ರೀಟ್ಮೆಂಟ್ ನೀಡ್ತೀರಾ ಅಂತ ತಿಳಿಸ್ಕೊಟ್ಟಿದ್ದೀರಾ ಸೋ ಪಿಆರ್ಪಿ ಅಂತ ಕೂಡ ತಿಳ್ಕೋಬೇಕು ಪಿಆರ್ಪಿ ಅನ್ನೋದು ಕೂಡ ಇವತ್ತಿನ ದಿನದಲ್ಲಿ ಸಾಕಷ್ಟು ನಾವು ಪ್ರಚಲಿತವಾಗಿದೆ ಅಂತ ಹೇಳಬಹುದು ಸೋ ಪಿಆರ್ಪಿ ಅಂದ್ರೆ ಏನು ಯಾರೆಲ್ಲ ಈ ಒಂದು ಟ್ರೀಟ್ಮೆಂಟ್ ಉಪಯೋಗ ಪಡಿಸಿಕೊಳ್ಳಬಹುದು ಪಿಆರ್ಪಿ ಅಂದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಬೇಸಿಕಲಿ ನಾವು ಏನು ಮಾಡ್ತೀವಿ ಇವಾಗ ಬೇಕಾದಷ್ಟು ಅಪ್ಲಿಕೇಶನ್ಸ್ ಇದೆ ಎಲ್ಲಾ ಕಡೆ ಕೊಡಬಹುದು ಅದು ಟೆಂಡನ್ಸ್ ನಲ್ಲಿ ಕೊಡಬಹುದು ಜಾಯಿಂಟ್ಸ್ ನಲ್ಲಿ ಕೊಡಬಹುದು ಶೋಲ್ಡರ್ ಇರಲಿ ಬ್ಯಾಕ್ ಇರಲಿ ಬ್ಯಾಕ್ ನಲ್ಲಿ ಕೂಡ ನಿಮಗೆ ಫೆಸೆಟ್ ಜಾಯಿಂಟ್ಸ್ ಅಂತ ಇರುತ್ತೆ ಆ ಫೆಸೆಟ್ ಜಾಯಿಂಟ್ಸ್ ಹತ್ರವನ್ನು ಕೊಡಬಹುದು ಸೊ ಪಿಆರ್ಪಿ ನಲ್ಲಿ ಏನು ಮಾಡ್ತೀವಿ ಪೇಷಂಟ್ ಬಂದ ತಕ್ಷಣ ನಾವು ಒಂದು 30 ml ಟು 35 ml ಆಫ್ ಬ್ಲಡ್ ತೆಗಿತೀವಿ ಅದರಲ್ಲಿ ಈ ತರ ಕಾರ್ಟ್ರೇಜ್ ಇರುತ್ತೆ ದಿಸ್ ಇಸ್ ಜಸ್ಟ್ ಅ ಮಾಡೆಲ್ ಸೊ ಇದರಲ್ಲಿ ನಾವು ಏನು ಮಾಡ್ತೀವಿ ವಿ ಪುಟ್ ಕ್ಲೋಸ್ ಟು 30 ml ಆಫ್ ಬ್ಲಡ್ ಆಗ್ಬಿಟ್ಟು ಮಷೀನ್ ನಲ್ಲಿ ಹಾಕಿದ್ರೆ ರೆಡ್ ಮತ್ತು ವೈಟ್ ಅಂಡ್ ಪ್ಲೇಟ್ಲೆಟ್ ಸೆಪರೇಟ್ ಆಗುತ್ತೆ ಈ ಪ್ಲೇಟ್ಲೆಟ್ಸ್ ಅಂದ್ರೆ ನಿಮಗೆ ಡೆಂಗೂ ನಲ್ಲೆಲ್ಲ ಕಡಿಮೆ ಆಗ್ಬಿಡುತ್ತೆ ನೋಡಿ ದೀಸ್ ಪ್ಲೇಟ್ಲೆಟ್ಸ್ ಆರ್ ತುಂಬಾ ರಿಚ್ ಇರುತ್ತೆ ಗ್ರೋತ್ ಫ್ಯಾಕ್ಟರ್ಸ್ ಗೆ ಸೊ ಯಾವ ಜಾಗದಲ್ಲಿ ನೀವು ಹಾಕ್ತೀರಾ ಆ ಜಾಗದಲ್ಲಿ ವಾಸಿ ಬೇಗ ಆಗುತ್ತೆ ಇನ್ನೊಂದು ಕ್ವೆಶ್ಚನ್ ತುಂಬಾ ನಮ್ಮ ಹತ್ರ ಕೇಳ್ತಾರೆ ಏನಂದ್ರೆ ಸರ್ ಏನ್ ಸರ್ ರಕ್ತ ನಮ್ಮ ಬಾಡಿಯಿಂದ ತೆಗಿತಾ ಇರೋದು
ನೀವು ನಮ್ಮ ಜಾಯಿಂಟ್ ನಲ್ಲಿ ಹಾಕ್ತಾ ಇದ್ದೀರ ಅಂದ್ರೆ ಅದು ಬೇಸಿಕಲಿ ಈ ಜಾಯಿಂಟ್ಸ್ ಯಾವ್ದು ಇರಲಿ ಶೋಲ್ಡರ್ ಮತ್ತೆ ಮಂಡಿ ಮಣ್ಕಾಲು ಇಲ್ಲಿ ರಕ್ತ ಸ್ವಲ್ಪ ಕಡಿಮೆ ಹೋಗುತ್ತೆ ಸೊ ವಿ ಕಾನ್ಸಂಟ್ರೇಟ್ ದ ಬ್ಲಡ್ ಇವಾಗ 30-35 ml ತಗೊಂಡ್ರೆ ಒಂದ್ 5 ml ನಮ್ಗೆ ಸಿಗುತ್ತೆ ಆ 5 ml ನಾವು ಬ್ಲೈಂಡ್ ಹಾಕ್ತಾ ಇಲ್ಲ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಕರೆಕ್ಟ್ ಆಗಿ ನೋಡಿ ಯಾವ ಜಾಗದಲ್ಲಿ ಇದೆ ಆ ಜಾಗದಲ್ಲಿ ನೋಡ್ಬಿಟ್ಟು ವಿ ಪುಟ್ ಇಟ್ ಡೆಪಾಸಿಟ್ ಇನ್ ದಟ್ ಕರೆಕ್ಟ್ಲಿ ಆ ಜಾಗದಲ್ಲಿ ಆ ಏರಿಯಾದಲ್ಲಿ ಇನ್ನೊಂದು ಬರೀ ಜಾಯಿಂಟ್ಸ್ ಗೆ ಇಲ್ಲ ಈ ಟೆಂಡನ್ಸ್ ಬಂದು ಅಟ್ಯಾಚ್ ಆಗುತ್ತಲ್ಲ ಬೋನ್ ಗೆ ಈ ಟೆಂಡನ್ಸ್ ನಲ್ಲಿ ಕೂಡ ನಿಮ್ಗೆ ಟೇರ್ಸ್ ಪಾರ್ಶಿಯಲ್ ಟೇರ್ಸ್ ಎಲ್ಲ ಇರಬಹುದು ಆ ಜಾಗದಲ್ಲಿ ಕೂಡ ನಾವು ಯೂಸ್ ಮಾಡ್ತಾ ಇದೀವಿ ಓಎ ನೀ ಆಸ್ಟಿಯೋಆರ್ಥೈಟಿಸ್ ನೀ ನಲ್ಲಿ ನಾವು ಮಾಡ್ತಾ ಇರೋದು ಆಲ್ಮೋಸ್ಟ್ ಒನ್ ಆಫ್ ದ ಮೋಸ್ಟ್ ಲೀಡಿಂಗ್ ಹೇಳ್ಬೋದು ಕಂಟ್ರಿನಲ್ಲಿ ಸೊ ಅದು ಗ್ರೇಡ್ 1, 2, and 3 ಆಲ್ಸೋ ನಾವು ಅರ್ಲಿಯರ್ ಸ್ಟೇಜ್ ಗ್ರೇಡ್ 4 ಗೆ ನಾವು ಕುಲಿಫ್ ಮಾಡ್ತಾ ಇದೀವಿ ಗ್ರೇಡ್ 1, 2, and 3 ಗೆ ಫ್ಯಾಂಟಾಸ್ಟಿಕ್ ರಿಸಲ್ಟ್ಸ್ ಇದೆ ಇದರಲ್ಲಿ ಸೊ ಐಡಿಯಲಿ ಟೆಂಡನ್ಸ್ ಎಲ್ಲ ಇದ್ರೆ 1-2 sessions ಮತ್ತೆ ಜಾಯಿಂಟ್ಸ್ ಎಲ್ಲ ಇದ್ರೆ ಅಟ್ಲೀಸ್ಟ್ 3 sessions ಎಲ್ಲ ತಗೊಳ್ಳೇಬೇಕು 3 sessions ಹೇಗಿರುತ್ತಂದ್ರೆ ಅಟ್ಲೀಸ್ಟ್ ಗ್ಯಾಪ್ ಆಫ್ 3 weeks ಆತರ ಇರುತ್ತೆ 1-10 days ಒಂದ್ ವಾರದಿಂದ 1-10 days ಆಗಿ ಅಷ್ಟು ರಿಲೇಟಿವ್ ಸ್ವಲ್ಪ ರೆಸ್ಟ್ ತಗೋಬೇಕು ಪೇಷಂಟ್ ಅದಾದ್ಮೇಲೆ ಫಿಸಿಕಲ್ ಥೆರಪಿ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮ ಹತ್ರ ಒನ್ ಆಫ್ ದ ವೆರಿ ಗುಡ್ ಫಿಸಿಯೋಥೆರಪಿಸ್ಟ್ ಇದಾರೆ ಎಲ್ಲ MPT ಗ್ರಾಜುಯೇಟ್ಸ್ ಇದಾರೆ ಅಂಡ್ ವೆರಿ ಡೆಡಿಕೇಟೆಡ್ ಅದು ಇದೆಯಲ್ಲ ಬಿಕಾಸ್ ಪೇನ್ ಇಸ್ ಗಾಟ್ ಪರ್ಸನಲ್ ಟಚ್ ಇರಬೇಕು ಪೇಷಂಟ್ ಜೊತೆನಲ್ಲಿ ನೀವು ಬರೀ ಅವ್ರು ಬಂದಿದ್ದಾರೆ ಅಂಡ್ ಹೋದ್ರು ಆತರ ಇಲ್ಲ ದಿಸ್ ದೇರ್ ಇಸ್ ಆಲ್ವೇಸ್ ದಟ್ ಇಮೋಷನಲ್ ಅಟ್ಯಾಚ್ಮೆಂಟ್ ಆಸ್ಪೆಕ್ಟ್ ಆಲ್ಸೋ ಇಸ್ ವೆರಿ 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 ಇಂಪಾರ್ಟೆಂಟ್ ಅಲ್ಲ ಅಟ್ ಎಲಿವೇಟ್ ವಿ ಟ್ರೈ ಟು ಗಿವ್ ದಿಸ್ 2 ಟುಗೆದರ್ ಓಕೆ ಡಾಕ್ಟರ್ ಈಗ PRP ಅಂತ ಹೇಳಿದ್ರೆ ಈಗ ನಮ್ಮ ಬ್ಲಡ್ ಇಂದನೇ ಅದನ್ನ ಒಂದು ವೈಟ್ ಬ್ಲಡ್ ಸೆಲ್ಸ್ ಆಗ್ಬೋದು ಕೆಂಪು ರಕ್ತಕಣ ಬಿಳಿ ರಕ್ತಕಣ ಜೊತೆಗೆ ಪ್ಲೇಟ್ಲೆಟ್ಸ್ ಇದೆಲ್ಲವನ್ನ ಕೂಡ ವಿಂಗಡಣೆ ಮಾಡ್ತೀರಾ ಆ ಪ್ಲೇಟ್ಲೆಟ್ಸ್ ಅನ್ನ ಮತ್ತೆ ನೋವಿರುವಂತಹ ಭಾಗಕ್ಕೆ ಇಂಜೆಕ್ಟ್ ಮಾಡಿದಾಗ ಯಾವ ರೀತಿಯಾಗಿ ಅದು ಕೆಲಸ ಮಾಡುತ್ತೆ ಅಂತಂದ್ರೆ ಆ ಒಂದು ಮೊಮೆಂಟ್ ಗೆ ನಮಗೆ ನೋವು ಕಡಿಮೆ ಆಗುತ್ತಾ ಅಥವಾ ಎಷ್ಟು ಸಿಟ್ಟಿಂಗ್ಸ್ ತೆಗೆದುಕೊಳ್ಬೇಕಾಗುತ್ತೆ ಈ ಒಂದು ಕಂಪ್ಲೀಟ್ ಪೇನ್ ಇದನ್ನ ಹೊರಗಡೆ ಬರಬೇಕು ಅನ್ನೋದಾದ್ರೆ ನೋಡಿ ಇವಾಗ ಒಂದ್ ಕಟ್ ಆಗಿದೆ ಅಂದ್ರೆ ಒಂದೇ ಮೂಮೆಂಟ್ ನಲ್ಲಿ ವಾಸಿ ಆಗಲ್ಲ ದಿಸ್ ಕಟ್ ಗೆಟಿಂಗ್ ಕೊಯಾಗುಲೇಷನ್ ಆಗುತ್ತಲ್ಲ ಜಾಯಿಂಟ್ ಆಗಿ ಇದು ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ ದಟ್ ಇಸ್ ಬೇಸಿಕಲಿ ಬಿಕಾಸ್ ಆಫ್ ಪ್ಲೇಟ್ಲೆಟ್ಸ್ ಸೊ ಅದೇ ರೀತಿಯಾಗಿ ಹಾಕ್ ತಕ್ಷಣ ಸರಿ ಆಗಲ್ಲ ವಾಟ್ ಹ್ಯಾಪನ್ಸ್ ಇಸ್ ಅದು ಸ್ವಲ್ಪ ಸ್ಲೋ ಆಗಿ ಎಫೆಕ್ಟ್ ಆಗುತ್ತೆ ಆ ಟೈಮ್ ನಲ್ಲಿ ನಾವೇನ್ ಮಾಡ್ತೀವಿ ಆ ಸುತ್ತಿ ಇರೋದು ನರ ಇವಾಗ ಮಣ್ಕಾಲು ತಗೊಳ್ಳಿ ಸೊ ದೀಸ್ ನರ್ವ್ ಬ್ಲಾಕ್ ಕೊಡ್ತೀವಿ ಸೊ ದ ಪೇನ್ ರೆಡ್ಯೂಸಸ್ ನೋವು ಕಡಿಮೆ ಆಗುತ್ತೆ ಪ್ಲೇಟ್ಲೆಟ್ ಜಾಯಿಂಟ್ ಒಳಗಡೆ ಹಾಕ್ತೀವಿ ಸೊ ಎಫೆಕ್ಟ್ ವಿಲ್ ಟೇಕ್ ಆಫ್ಟರ್ ಸಮ್ ಟೈಮ್ ಅದಕ್ಕೋಸ್ಕರ ಹೇಳ್ತಾ ಇರೋದು 3 sessions ತಗೊಳ್ಳೇಬೇಕು ಸ್ಪೆಷಲಿ ಫಾರ್ ಅ ಬಿಗ್ ಜಾಯಿಂಟ್ ವೇಟ್ ಬೇರಿಂಗ್ ಜಾಯಿಂಟ್ ಲೈಕ್ ಇದು ನೀಸ್ ಗೆ ಯಾಕಂದ್ರೆ ಇದು ಬರೀ ನೋವು ಕಡಿಮೆ ಆಗ್ತಾ ಇಲ್ಲ ಇದರಲ್ಲಿ ನೀವು ವಾಸಿ ಮಾಡ್ತಾ ಇದ್ರೆ ಸ್ಪೆಷಲಿ ಕಾರ್ಟಿಲೇಜ್ ಏನೇನು ಡ್ಯಾಮೇಜ್ ಆಗಿದೆ ಸುತ್ತಿ ಇರೋದು ನಿಮ್ಗೆ ಮಾಂಸ ಇರಲಿ ಟೆಂಡನ್ಸ್ ಇರಲಿ ನೀವು ಯಾವ ಜಾಗದಲ್ಲಿ ಹಾಕ್ತಾ ಇದ್ದೀರಾ ಆ ಜಾಗದಲ್ಲಿ ಬರೀ ನೋವು ಕಡಿಮೆ ಆಗಲ್ಲ ಇಟ್ ಆಲ್ಸೋ ಹೀಲ್ ದಟ್ ಏರಿಯಾ ಇಟ್ ದಟ್ ಇಸ್ ರೀಜನರೇಟಿವ್ ಮೆಡಿಸಿನ್ ಅಂತ ಈ ಜೊತೆನಲ್ಲಿ ಪ್ರೋಲೋಥೆರಪಿ ಅಂತ ಮಾಡ್ತಾ ಇದೀವಿ ಏನಿಲ್ಲ ಸ್ವೀಟ್ ವಾಟರ್ ವಿತ್ ಲೋಕಲ್ ಅನಸ್ಥೆಟಿಕ್ ಅಗೇನ್ ಲಿಗ್ಮೆಂಟ್ ಸ್ಟೆಂಡನ್ ಎಲ್ಲಿದೆ ಆ ಜಾಗದಲ್ಲಿ ವಿ ಗಿವ್ ಸ್ಮಾಲ್ 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 ಇಂಜೆಕ್ಷನ್ಸ್ ಇಟ್ಸ್ ಗಾಟ್ ಬ್ರಾಡ್ ಅಪ್ಲಿಕೇಶನ್ಸ್ ಓಕೆ ಡಾಕ್ಟರ್ ಹಾಗೆ ಮತ್ತೊಂದು ಮಾತನ್ನ ಹೇಳಿದ್ರಿ ಕೋಲ್ಡ್ RFA ಮಾಡಬೇಕಾದ್ರೆ ಸೊ ಆ ಮಸಲ್ಸ್ ಭಾಗಕ್ಕೆ ನೀವು ಒಂದು ಇಂಜೆಕ್ಟ್ ಮಾಡ್ತೀರಾ ಯಾಕಂತಂದ್ರೆ ಮಸಲ್ಸ್ನ ಸ್ಟ್ರೆಂಥನ್ ಮಾಡಬೇಕು ಮಾಂಸಕಣಗಳನ್ನ ಬಲಿಷ್ಠಗೊಳಿಸಬೇಕು ಅನ್ನೋದಾದ್ರೆ ಸೊ ಅದು ಚಿಕಿತ್ಸೆಗೆ ಮುನ್ನವ ಅಥವಾ ಚಿಕಿತ್ಸೆ ನಂತರ ಯಾವ ರೀತಿ ಇಲ್ಲ ಪೇಷಂಟ್ ನೋಡಿ ಇಟ್ಸ್ ವೆರಿ ಸಬ್ಜೆಕ್ಟಿವ್ ಪೇಷಂಟ್ ಬಂದ ತಕ್ಷಣ ನಾವು ನೋಡ್ತೀವಿ ಬಂದ ತಕ್ಷಣ ಪ್ರೊಸೀಜರ್ ಎಲ್ಲ ಮಾಡಲ್ಲ ನಾವು ಬಂದು ಪೇಷಂಟ್ ಗೆ ನಾವು ಕರೆಕ್ಟ್ ಆಗಿ ಅಸೆಸ್ ಮಾಡ್ಬೇಕು ಇವಾಗ ಒಂದ್ ವಾರದಿಂದ ನೋವಿದೆ ಪೇಷಂಟ್ ಪೇನ್ ಸ್ಕೇಲ್ ಎಷ್ಟಿದೆ ಅಂದ್ರೆ ಪೇನ್ ಇಸ್ ವೆರಿ ಡಿಫಿಕಲ್ಟ್ ಕನ್ವೆ ಮಾಡೋದು ಎಷ್ಟ್ ಇದೆ ಅಂದ್ರೆ ತೋರ್ಸಕ್ ಆಗಲ್ಲ ಸೊ ದೇರ್ ಇಸ್ ಅ ರೀಡಿಂಗ್ ನಾವು ಅದ್ ತಗೊಳ್ತೀವಿ ಅಂಡ್ ಡ್ಯೂರೇಷನ್ ಆಫ್ ಪೇನ್ ಎಷ್ಟು ದಿವಸ ಇದೆ ಅದೆಲ್ಲ ನೋಡ್ಬಿಟ್ಟು ನಮ್ಮ ಅಲ್ಟ್ರಾಸೌಂಡ್ ನಲ್ಲಿ ಸ್ಕ್ಯಾನಿಂಗ್ ನಲ್ಲಿ ನಾವು ಎಕ್ಸಾಮಿನೇಷನ್ ಮಾಡ್ತೀವಿ ಆದ್ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಪೇಷಂಟ್ ಗೆ ನಾವು ಕನ್ಸರ್ವೇಟಿವ್ ಥೆರಪಿ ಬರೀ ಟ್ಯಾಬ್ಲೆಟ್ಸ್ ನಲ್ಲಿ ಮ್ಯಾನೇಜ್ ಮಾಡ್ಕೋಬಹುದಾ ಅಥವಾ ಫಿಸಿಕಲ್ ಥೆರಪಿ ಜೊತೆನಲ್ಲಿ ಆಡ್ ಮಾಡ್ಬೇಕಾ ಇಲ್ಲ ಅಂದ್ರೆ ಪ್ರೊಸೀಜರ್ ಕರ್ಕೊಂಡು ಹೋಗ್ತೀವಿ ದಟ್ ಆಲ್ಸೋ ಕನ್ಸೆಂಟ್ ಎಲ್ಲ ತಗೊಂಡು ನಾವು ಪ್ರೊಸೀಜರ್ ಎಲ್ಲ ಇದು ಕರೆಕ್ಟ್ ಆಗಿ ಮಾಡ್ತೀವಿ ಪ್ರೊಸೀಜರ್ ಆದ್ಮೇಲೆ ಇಂಜೆಕ್ಷನ್ ಎಷ್ಟು ಇಂಪಾರ್ಟೆಂಟ್ ಇದೆ ಆ ಜೊತೆನಲ್ಲಿ ಫಿಸಿಕಲ್ ಥೆರಪಿ ಫಿಸಿಯೋಥೆರಪಿ ಎಕ್ಸಸೈಸಸ್ ಇದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇವಾಗ ಬೆನ್ ಇಟ್ಕೊಳ್ಳಿ ಈ ಸುತ್ತಿ ಇರೋದು ಮಸಲ್ಸ್ ಈ ಜಾಗದಲ್ಲಿ ಇವಾಗ ಏನಾದ್ರೂ ಡಿಸ್ಕ್ ಬಲ್ಜ್ ಇಲ್ಲಿ ರೆಡ್ ಆಗಿ ಕಾಣಿಸಿದೆಯಲ್ಲ ಸೊ ಇನ್ನು ಡಿಸ್ಕ್ ಬಲ್ಜ್ ಏನಾದ್ರೂ ಇದ್ರೆ ಆ ಸುತ್ತಿ ಇರೋದು ಮಸಲ್ಸ್ ಸ್ಪಾಸಮ್ ನಲ್ಲಿ ಹೋಗ್ಬಿಡುತ್ತೆ ಅಂಡ್ ನೀವು ಬೆಲ್ಟ್ ಹಾಕೊಳ್ತೀರಾ ಅಂಡ್ ದ ಬ್ಯಾಕ್ ಬಿಕಮ್ಸ್ ವೀಕ್ ಸೊ ಬ್ಯಾಕ್ ನೀವು ಸ್ಟ್ರೆಂತ್ ಮಾಡ್ಕೋಬೇಕು ಇಂಜೆಕ್ಷನ್ ಕೊಟ್ಟ ತಕ್ಷಣ ನೋವು ನಾವು ಆ ಟೈಮ್ ನಲ್ಲಿ ಕಡಿಮೆ ಆಗುತ್ತೆ ಅದಾದ್ಮೇಲೆ ಯು ಹ್ಯಾವ್ ಟು ಸ್ಟ್ರೆಂತ್ ದ ಮಸಲ್ಸ್ ತುಂಬಾ ಇಂಪಾರ್ಟೆಂಟ್
ಓಕೆ ಡಾಕ್ಟರ್ ಡಾಕ್ಟರ್ ಈ ಕಾರ್ಯಕ್ರಮ ನೋಡ್ತಿರೋಂತ ಎಷ್ಟೋ ವೀಕ್ಷಕರು ಯೋಚನೆ ಮಾಡ್ತಾ ಇರ್ತಾರೆ ಅಂತಂದ್ರೆ ನಾನು ಈ ಒಂದು ಚಿಕಿತ್ಸೆನ ಪಡೆಕೊಳ್ಳೋಕೆ ಮುನ್ನ ಅಂದ್ರೆ ಯೂನಿಲೇಟರಲ್ ಟಿಕೇರ್ ಆಗಬಹುದು ಬೈಲೇಟರಲ್ ಟಿಕೇರ್ ಆಗಬಹುದು ಅದಕ್ಕೆ ಒಳಗಾಗಿ ಬಿಟ್ಟಿದೀವಿ ಬಟ್ ಸ್ಟಿಲ್ ಆ ಪೇನ್ ಅನ್ನೋದು ಪರ್ಸಿಸ್ಟ್ ಆಗ್ತಾನೆ ಇರುತ್ತೆ ಸೋ ಅಂತ ಒಂದು ಸಹಿಸಲು ಅಸಾಧ್ಯವಾದಂತ ಈ ಪೇನ್ ಗೆ ಕೂಡ ನಿಮ್ಮಲಿಗೆ ಅಂದ್ರೆ ಶಸ್ತ್ರಚಿಕಿತ್ಸೆ ನಂತರವೂ ಕೂಡ ನಿಮ್ಮಲಿಗೆ ಬಂದು ಈ ಕೂಲ್ ಆರ್ಎಫ್ ಅನ್ನು ಪಡೆಕೊಳ್ಳಬಹುದಾ ಡೆಫಿನೆಟ್ಲಿ ನೋಡಿ ಕೂಲ್ ಆರ್ಎಫ್ ಯು ಕ್ಯಾನ್ ಡು ಇಟ್ ಅಟ್ ಎನಿ ಟೈಮ್ ಅಲ್ಲ ಐಡಿಯಲಿ ಏನಿರುತ್ತೆ ಅಂದ್ರೆ ಫಸ್ಟ್ ನೀವು ಕೂಲ್ ಆರ್ಎಫ್ ಮಾಡಿದ್ರೆ ದ ಡ್ಯುರೇಷನ್ ಆಫ್ ಯು ನೋ 2 2 2 ವರ್ಷದಿಂದ 5 7 ವರ್ಷ ತನಕನು ಪೇಷಂಟ್ ಗೆ ನೋವು ಕಡಿಮೆ ಇರುತ್ತೆ ಇಲ್ಲ ಇರಲ್ಲ ಇನ್ನೊಂದು ವಿಷಯ ಏನಂದ್ರೆ ಅದು ನೋವು ಬಂದ್ರೇನೋ ಆ ರೀತಿಯಾಗಿ ನಿಮಗೆ ಆ ಲೆವೆಲ್ ಹೋಗಲ್ಲ ಯಾಕೆ ಹೇಳಿ ಯು ರಿಡ್ಯೂಸ್ ದ ಪೇನ್ ನೀವು ಪೇನ್ ಕಡಿಮೆ ಮಾಡಿದ್ರೆ ಆ ಟೈಮ್ ನಲ್ಲಿ ನೀವು ಫಿಸಿಕಲ್ ಥೆರಪಿ ಮಾಡಿದೀರಾ ಬಾಡಿ ಎಲ್ಲಾ ನೀವು ಇರೋದು ಮಾಂಸ ಎಲ್ಲಾ ಸ್ಟ್ರೆಂಥನ್ ಮಾಡ್ಕೊಂಡಿದ್ದೀರಾ ಸೊ ದ ಲೆವೆಲ್ ಆಫ್ ಪೇನ್ ಆ ಪೇನ್ ಸ್ಕೇಲ್ ನಲ್ಲಿ ಅಷ್ಟು ಜಾಸ್ತಿ ಹೋಗಲ್ಲ ದಟ್ ಇಸ್ ಒನ್ ಥಿಂಗ್ ಅಂಡ್ ಪೋಸ್ಟ್ ಟಿಕೆಆರ್ ಟಿಕೆಆರ್ ಆದ್ಮೇಲೂ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ ನೋವು ಇದೆ ಸರ್ ಅಂತ ಯಾಕಂದ್ರೆ ಡಿಫಾರ್ಮಿಟಿ ಕಾಲು ಹಿಂಗಿರತ್ತಲ್ಲ ಅವ್ರಿಗೆ ಯು ಕ್ಯಾನ್ ಡೂ ಅ ಟಿಕೆಆರ್ ಮೇಕ್ ಇಟ್ ಸ್ಟ್ರೇಟ್ ಬಟ್ ನೋವು ಪೂರ್ತಿಯಾಗಿ ಹೊಟ್ಟೋಗುತ್ತಾ ಅಂತ ಇಲ್ಲ ನೋವು ಇವನ್ ಆಫ್ಟರ್ ಯೂನಿಲ್ಯಾಟ್ರಲ್ ಆರ್ ಬಯೋಲ್ಯಾಟ್ರಲ್ ಟಿಕೆಆರ್ ಪೇಷಂಟ್ ನಮ್ಮ ಹತ್ರ ಬರ್ತಾರೆ ಕೊನೆಯದಾಗಿ ಒಂದು ಪ್ರಶ್ನೆ ಸೈಡ್ ಎಫೆಕ್ಟ್ಸ್ ಬಗ್ಗೆ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡೇ ಮಾಡ್ತಾರೆ ಸೋ ಹೇಗೆ ಅಂತ ತಿಳಿಸ್ಕೊಡಿ ಸಿಪಿಆರ್ಪಿ ಥೆರಪಿ ತಗೊಂಡ್ರೆ ದೇರ್ ಇಸ್ ನೋ ಸೈಡ್ ಎಫೆಕ್ಟ್ಸ್ ಅಟ್ ಆಲ್ ಯಾಕಂದ್ರೆ ಬರೀ ಹಾಕಿರೋ ಜಾಗದಲ್ಲಿ ಸ್ವಲ್ಪ ಒನ್ ಆರ್ ಟೂ ಡೇಸ್ ನೋವು ಇದ್ದೇ ಇರುತ್ತೆ ಸುರಿ ಆಗ್ತಾ ಇರೋದು ಬಟ್ ಅದಕ್ಕೆ ನಾವು ಲೋಕಲ್ ಅನಸ್ಥೆಟಿಕ್ ಮತ್ತೆ ಆಂಟಿ ಇನ್ಫ್ಲಾಮೇಟರಿ ಟ್ಯಾಬ್ಲೆಟ್ಸ್ ಎಲ್ಲ ಜೊತೆನಲ್ಲಿ ಕೊಡ್ತೀವಿ ಪಿಆರ್ಪಿ ನಾವು ಹಾಕ್ತಾ ಇರೋದು ಏನು ಪಿ ಆರ್ ಪುಟಿಂಗ್ ಓನ್ಲಿ ದ ಪೇಷಂಟ್ಸ್ ಬ್ಲಡ್ ಸೊ ಅಬ್ಸಲ್ಯೂಟ್ ಕೂಲಿಫ್ಗೆ ಅಗೇನ್ ಸೂಜಿ ಮೂಲಕನೇ ಮಾಡ್ತಾ ಇರೋದು ಅದು ದ ಪೇನ್ ಇಸ್ ಎಕ್ಸ್ಪೆಕ್ಟೆಡ್ ಬಟ್ ಸೈಡ್ ಎಫೆಕ್ಟ್ಸ್ ಆರ್ ಟೂ ವೆರಿ ಲೆಸ್ ಆರ್ ಇವನ್ ನೆಗ್ಲಿಜಿಬಲ್ ಯಾಕಂದ್ರೆ ನಾವು ಇಂಜೆಕ್ಟ್ ಏನ್ ಮಾಡ್ತಾ ಇಲ್ಲ ನಾವು ಬೇಸಿಕಲಿ ಒಂದ್ ಟೆಂಪರೇಚರ್ ನರ ಹತ್ರ ಹೋಗ್ಬಿಟ್ಟು ಒಂದ್ ಟೆಂಪರೇಚರ್ ಕೊಡ್ತಾ ಇರೋದು ನ್ಯೂರೋ ಮಾಡ್ಯುಲೇಷನ್ ಅಂತ ಹೇಳ್ತೀವಿ ಹೀಟ್ ಕೊಡ್ತಾ ಇರೋದು ಸೊ ಕೂಲ್ ಆರ್ಎಫ್ ಕನ್ವೆನ್ಷನಲ್ ಆರ್ಎಫ್ ನಲ್ಲಿ ಏನಂದ್ರೆ ಇವಾಗ ಡಿಫ್ರೆನ್ಸ್ ಆಲ್ಮೋಸ್ಟ್ ಟೂ ಆರ್ ತ್ರೀ ಟೈಮ್ಸ್ ಜಾಸ್ತಿ ಇರುತ್ತೆ ಕನ್ವೆನ್ಷನಲ್ ಆರ್ಎಫ್ ನಲ್ಲಿ ನಿಮ್ಗೆ ಲೀಜನ್ ತುಂಬಾ ಕಡಿಮೆ ಇರುತ್ತೆ ಕೂಲ್ ಆರ್ಎಫ್ ನಲ್ಲಿ ದೊಡ್ಡದಾಗಿ ಲೀಜನ್ ಬರುತ್ತೆ ಇಫೆಕ್ಟಿವ್ ಟ್ರೀಟ್ಮೆಂಟ್ ಇರುತ್ತೆ ಯಾಕಂದ್ರೆ ನಿಮ್ಗೆ ಡೆಫಿನೆಟ್ಲಿ ಕವರ್ ಆಗುತ್ತೆ ಓಕೆ ಡಾಕ್ಟರ್ ಸೊ ಪ್ರತಿಯೊಬ್ಬ ವೀಕ್ಷಕರು ಕೂಡ ನೋವು ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ ಆದ್ರೆ ಎಲ್ಲಾ ಬಗ್ಗೆ ನೋವುಗಳಿಗೂ ಕೂಡ ನಮ್ಮ ಒಂದು ಎಲಿವೇಟ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ ಅಲ್ಲಿ ಕೂಡ್ ಆರ್ಫೆ ಮತ್ತೆ ಜೊತೆಗೆ ಪಿಆರ್ಪಿ ಟ್ರೀಟ್ಮೆಂಟ್ ಇಂದ ಈ ಒಂದು ನೋವನ್ನ ಗುಣಮುಖ ಪಡಿಸ್ಕೊಳ್ಬಹುದು ಅಂತ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಡಾಕ್ಟರ್ ಇದೇ ಇವತ್ತಿನ ಹಲೋ ಡಾಕ್ಟರ್ ನಮಸ್ಕಾರ